ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಫಸ್ಟ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಆಗಿದೆ. ಇನ್ನೂ ಮೂರು ಕೇಸ್ಗಳಿರಬೇಕು, ಇನ್ನೂ ಮೂರು ಕೇಸ್ಗಳು ಅತ್ಯಾಚಾರದ ಕೇಸ್ ಇರಬೇಕು. ಫಸ್ಟ್ ಕೇಸ್ಗೇನೆ 2000 ಪುಟ ದಾಟಿಬಿಡ್ತು. ಪೊಲೀಸರು ಬರೆದರು 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 2000 ಪುಟಗಳ ಚಾರ್ಜ್ ಶೀಟ್ ಬರೆದಿದ್ದಾರೆ ಪ್ರಜ್ವಲ್ ರೇವಣ್ಣನ ಕಾಮಪುರಾಣಕ್ಕೆ ಸಂಬಂಧಪಟ್ಟಂತೆ. ಬೆಳಲ ನೋವು ಬಂದಿರಬೇಕು ಈ ಒಂದು ಕೇಸಲ್ಲಿ. 2000 ಮೀರಿದ ಪುಟಗಳ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅವರು. ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಪ್ರಜ್ವಲ್ ರೇವಣ್ಣ, ಅತ್ಯಾಚಾರ ಎಸಗಿದ್ದಾನೆ ಇವನು ಅಂತ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿದೆ. ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಬೇಕು ಅಂದರೆ ಸುಮ್ಮನೆ ಕಳಿಸ್ಬಿಡೋಕ್ಕಾಗಲ್ಲ, ಸಾಕಷ್ಟು ಸಾಕ್ಷ್ಯಗಳನ್ನು ಇಟ್ಕೊಂಡೇ ಸಲ್ಲಿಸಬೇಕಾಗತ್ತೆ. ಜಡ್ಜ್ಗೆ ಕನ್ವಿನ್ಸ್ ಮಾಡಬೇಕು ಇಂತಿಂಥ ಟೈಮಲ್ಲಿ ಈ ಥರದ ದೌರ್ಜನ್ಯ ನಡೆದಿದೆ ಈ ವ್ಯಕ್ತಿಯಿಂದ ಅಂತ. ಟೋಟಲಾಗಿ 137 ಸಾಕ್ಷ್ಯಗಳ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. 2144 ಪುಟಗಳಲ್ಲಿ ಪ್ರಜ್ವಲ್ ರೇವಣ್ಣನ ಕಾಮಪುರಾಣವನ್ನು ಬಿಚ್ಚಿಟ್ಟಿದ್ದಾರೆ, ದೋಷ ಆರೋಪ ಮಾಡಿದ್ದಾರೆ ಅವರು. 42 ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದರು. ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಈ ಒಂದು ಕೇಸ್, ಅತ್ಯಾಚಾರ ಆಗಿದೆ ಅಂಥೇಳಿ ಆ ಕೇಸ್ ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ ಮೇಲೆ 2000 ಮೀರಿದ ಪುಟಗಳ ಒಂದು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇವರು ಇಬ್ಬರ ವಿರುದ್ಧವಾಗಿ ಕೂಡ ಕೇಸ್ ದಾಖಲಾಗಿತ್ತು. ತನಿಖೆ ಪೂರ್ತಿ ಮಾಡಿ ಇದೀಗ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈ ಕಡೆ ಸಂತ್ರಸ್ತೆಗೆ ಮೈಕೈ ಮುಟ್ತಾಯಿದ್ರು, ದೌರ್ಜನ್ಯ ಎಸಗ್ತಾ ಇದ್ರು, ಹಣ್ಣು ಕೊಡ್ತಕ್ಕಂಥ ನೆಪದಲ್ಲಿ ಕರೀತಾ ಇದ್ರು, ಸೊಂಟ ಮುಟ್ತಾ ಇದ್ರು, ದೌರ್ಜನ್ಯ ಮಾಡ್ತಾ ಇದ್ರು. ಅಪ್ಪ ಮಗ ಇಬ್ಬರ ಮೇಲೆ ಇರ್ತಕ್ಕಂಥ ಆರೋಪಗಳಿದು, ಬರೀ ಒಬ್ಬನ ಮೇಲಲ್ಲ. ಸಂತ್ರಸ್ತೆಯ ಸೀರೆ ಎಳೆದು ಕಿರುಕುಳ ಕೊಟ್ಟಿದ್ದಾರೆ ಅಪ್ಪ ರೇವಣ್ಣ, ಮಗ ಪ್ರಜ್ವಲ್ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯ ಮಾಡಿರ್ತಕ್ಕಂಥ ಆರೋಪವನ್ನು ಪೊಲೀಸರು ಹೊರಿಸಿದ್ದಾರೆ. ಕೇಸ್ ಆಧಾರದ ಮೇರೆಗೆ ಬಸವನಗುಡಿ ಮನೆ ಕರ್ಕೊಂಡು ಬಂದು ಬೆಂಗಳೂರಲ್ಲಿ ಅತ್ಯಾಚಾರ ಮಾಡಿದ್ದಾರೆ, ಹೊಳೆ ನರಸೀಪುರದಿಂದ ಕರ್ಕೊಂಡು ಬಂದು ರೇಪ್ ಮಾಡಿದ್ದಾರೆ ಅಂತ ಕೂಡ ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ.